ನಮ್ಮ ಸಮುದ್ರ ತನ್ನ ಪಾತ್ರವನ್ನು ಬದಲಿಸಿದೆ. ಇದು ಸೆಟ್ ಆಗಿ ಗೊತ್ತಿಲ್ಲ, ಎಲ್ಲೋ ಇದ್ದ ಅಳಿವೆ ಎಲ್ಲೋ ಶಿಫ್ಟ್ ಆಗಿದೆ, ಎಲ್ಲೋ ಇದ್ದ ನೀರಿನ ಭಾಗ ಭೂಭಾಗ ಆಗಿದೆ. ಸೊ ಇವತ್ತೇನಾಗಿದೆ ಅಂದ್ರೆ ಆ ಸ್ಥಳದಲ್ಲಿ ಎಷ್ಟೋ ಜನ ಸರ್ವೆ ನಂಬರ್ ಇಲ್ಲ. ನಾನು ಇದು ಮನೆ ಆಗಿದೆ, ಆ ಜಾಗ ಸರ್ವೆ ನಂಬರ್ ಇಲ್ಲ ಅಂದ್ರೆ ಅದು ಸರ್ಕಾರ ಭೂಮಿ ಅಲ್ಲ, ಅದು ಸರ್ವೆ ನಂಬರ್ ಇರುವ ಭೂಮಿ ಹೊಳೆಯಲ್ಲಿ ಉಂಟು. ಇವತ್ತು ಆ ಥರದಾಗಿದೆ. ಅಂತ ಒಂದು ವಿಶಿಷ್ಟ ಸ್ಥಳದಲ್ಲಿ ಶಿವಂಕರ ತತ್ವಜ್ಞಾನ ಕೇಳಿದೆ. ವಿಶೇಷ ಪರಿಚಯ ಇರಲಿಲ್ಲ ಸರ್, ಮುರಳಿ ಬಂಡಿ ಕಾಲು ನಮ್ಮೂರನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತ. ನಿಮ್ಮೂರನ್ನ ಕಂಡದಿಲ್ಲ ಬರ ನಮ್ಮೂರು, ಆದರೆ ಅದು ಸಮುದ್ರ ಪರಿಚಯ ಗೊತ್ತಾಯ್ತು. ಹಾಗಾಗಿ ನನ್ನ ಕಥೆಯಲ್ಲಿ ಬರುತ್ತೆ, ಹಾಗಾಗಿ ನಾನು ಆಯ್ಕೆ ಮಾಡಿದೆ ಅಂತ ಹೇಳಿ. ಸರ್ ಇಷ್ಟೆಲ್ಲ ಇದ್ದಿರಲ್ಲ, ಒಂದು ನಮ್ಮೂರು ಒಂದು ಸರಿ ನೋಡಿ ಹೋದ್ರೆ ನಾವು ಧನ್ಯರಾಗ್ತೇವೆ ಅಂತ ಹೇಳಿ ಈ ಕರ್ಕೊಂಡು ಹೋದ್ರೆ ನಾ ಬರ್ತೇನೆ. ಹಾಗೆ ಮಹಾಸತೀಶ್ವರ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಕಾಲದಿಂದ ಮಕ್ಕಳ ಮೇಳದ ಶ್ರೀಧರಂದರು ಕರೆಸಿದ್ರು ಸಂಸ್ಕೃತಿ ದಿನಾಚರಣೆ. ಆ ದಿವಸ ನಾನು ಮಾಲಿನಿ ಮೇಡಮ್ ಅಂದ್ರೆ ಆವಾಗ ಸೀದಾ ಹೋಗ್ಲಿಕ್ಕಿಲ್ಲ, ನಮಗೆ ಇನ್ನೂ ಬ್ರಿಜ್ ಆಗಿಲ್ಲ, ಪಾದ ಬಳಿ ಬ್ರಿಜ್ ಅರ್ಧ ಬದ್ಧ ಆಗಿದೆ. ನಾವು ಕೋಟೆಗೆ ಹೋಗಿ ಸುತ್ತಾಕೊಂಡು ಹೋಗ್ಬೇಕು. ಹೋಗುವಾಗ ಕಾರ್ ಮಾಡಿ ಅಲ್ಲ ಶಿವಂಕರ್ ಅಂತ ಕಾರಲ್ಲೇ ಹೋಗಿತ್ತು. ಮಾಲಿನಿ ಮೇಡಮ್ ನಾವು ಮಕ್ಕಳ ಮೇಳದ ಶ್ರೀಧರಂದ್ರು ಇದ್ದು ಹೋಗುವಾಗ ಕೋಟೆ ಪುಡುಕೆಗೆ ಬರುವಾಗ ಅವರ ಅಜ್ಜನ ಮನೆ ಬರ್ತದೆ, ಅಜ್ಜನ ಮನೆ ಸರ್ ಆ ದರವನ್ನು ಕುರಿತಾಗಿ ಗುರುತಿಸಿದ್ರು. ಇದು ನಾವು ಇಲ್ಲೆಲ್ಲ ಈ ಗುಡಿಯಲ್ಲೆಲ್ಲ ಹೊಡ್ಕಾಡಿಯವರು, ನಾವು ಸಮುದ್ರದಲ್ಲಿ ಬೀಜಾಡಿದವರು ಅಂದರು. ಅದು ನೆನಪಿದ್ದಾಳೆ. ಮುಂದೆ ಬಂತು ಕೋಳಿ ಕಲ್ಯಾಣವನ್ನೆಲ್ಲರೂ ತೋರಿಸಿ ನನಗೆ ಆ ಕಾರ್ಯಕ್ರಮ ಮುಗಿಸಿ ಹೋದರು. ಅವರಿಗೆ ತುಂಬ ಖುಷಿ ಆಯ್ತು. ಅವತ್ತು ಅಂದರೆ ಅವರು ನಾನು ಮರಳಿ ಮಂಡಿಗೆ ಕಾಲು ಕೋಳಿಯನ್ನು ಕಂಡಿದ್ದೇನೆ ಬರ್ತಿದ್ದೆ ಅಂತ ಹೇಳ್ಬೋದಿತ್ತು. ಇಲ್ಲ, ಪ್ರಾಮಾಣಿಕವಾಗಿ ನಾನು ಕೋಳಿಯನ್ನು ನೋಡಲಿಲ್ಲ, ಕೋಳಿಯಲ್ಲಿ ಕಡಲ್ ಕೊರತೆ ಆಗ್ತಾಯಿತ್ತು ಅಂತ ಕೇಳಿದ್ದೇನೆ. ಆ ಕಡಲ್ ಕೊರತೆ ತನ್ನ ದೊಡ್ಡ ಸೀರಿಯಸ್ ಕಡಲ ಕೊರತೆ ಒಂದು ಕಡೆಯ ಭೂಮಿಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಿದಾಗ ಸಹ ಕಾದಂಬರಿ ಬರೆಯುವಾಗ ನಮ್ಗೆ ಇವತ್ತು ಐತಿಹಾಸಿಕ ದಾಖಲೆ. ಯಾಕಂದ್ರೆ ನಾನು ಬಾಲ್ಯದಲ್ಲಿರುವಾಗ ಹೊಸದಾಗಿ ಕೂಡಿಸಿದ ಸ್ಥಳ ಮನೆಗಳೇ ಇರಲಿಲ್ಲ, ಬರೀ ಒಂಥರ ಕುರ್ಚಿಲು ಮರಗಳು ಮಾತ್ರ ಇದ್ದಿತ್ತು. ಅದಕ್ಕೂ ಮುಂಚೆ ಸಮುದ್ರ ಬೇರೆ ಕಡೆ ಒಂದು ಸಮುದ್ರ ಬೇರೆ ಕಡೆ ಇದ್ದು ಗಮನಿಸಿದ ಹಿರಿಯರು ಮನೆ ಮನೆಯವರಿಗೆ ನಮ್ಮ ಜೊತೆಗೆ ಇದೊಂದು ವಿಷಯ ಆಯ್ತಾ. ಕೊನೆ ಹಾಗಾಗಿ ಇವರು ಹೇಳಿದ್ರು ಅವ್ರ ಹತ್ರ ಹೇಗೆ ಮಾಡಿದೆ. ಒಂದು ವಿಷಯ ಏನಂದ್ರೆ ಪಾರಂಪಳ್ಳಿ ಶಾಲೆ ಉಂಟು, ಅಲ್ಲಿಗೆ ಒಂದು ಒಬ್ಬರು ರಂಗಮಂಟಪ ಕಳಿಸಿಕೊಡ್ತೇನೆ ಅಂತ ನನಗೆ ಆಗಲಿಲ್ಲ ಅದು ಬೇರೆ ಕಾರಣ. ಆ ರಂಗಮಂಟಪ ಕಳಿಸಲಿಕ್ಕೆ ಶಂಕುಸ್ಥಾಪನೆ ಕಾರ್ ಹತ್ರ ಕರೆದ್ವಿ. ಕಾರ್ ಹತ್ರ ಕರೀಲಿಕ್ಕೆ ಅವ್ರು ಕಾರ್ ಕೊಟ್ಟರು, ಅವ್ರ ಹತ್ರ ಕಾರ್ ಇತ್ತು, ನಮ್ಮ ಹತ್ರ ಕಾರ್ ಇರಲಿಲ್ಲ, ಸುತ್ತಾಕೊಂಡು ಹೋಗಿದ್ವಿ ತಾವು ಕೂಡ. ಆ ಕಾರಿಗೆ ನಾನು ಕರೀಲಿ ನಾನು ಕಳಿಸಿದ್ವಿ, ನಾನು ಹೋದೆ ಡ್ರೈವರ್ ಇದ್ದೆ ಮತ್ತೆ ಯಾರಿಲ್ಲ ನಾನು ಹೋದೆ. ಅದೃಷ್ಟ ವರ್ಷ ನನ್ನ ಮಗನಿಗೆ ಸಣ್ಣ ದೊಡ್ಡ ಮಗ ಇವತ್ತು 35 ವರ್ಷ, ನನಗೆ ಆವಾಗ 6 ವರ್ಷ, 93 ಇಸಿ ಅಥವಾ 93 ಇಸಿ. ಆವಾಗ ಅವನು ನನ್ನ ಜೊತೆ ಬರ್ತೇನೆ, ನಾನು ಕಾರಿನಿಂದ ಕೂಸಿದೆ, ಕಾರ್ ಕರ್ಕೊಂಡು ಹೋದೆ ಮನೆಗೆ ಹೋದೆ. ಕೊನೆಗೆ ನಾನು ಆ ಶಾಲೆ ಒಂದು ಡೊನೇಷನ್ ಕೊಡಬೇಕು, ತಗೊಳ್ತೀರಲ್ಲ ಬಾಕಿ ಸರ್ ನಿಮ್ಮ ಡೊನೇಷನ್ಗೋಸ್ಕರ ಕರೆಸಿದ್ದಲ್ಲ, ನೀವು ಬರ್ಬೋದು ಬೇಕಂತ. ಇಲ್ಲ ನಾನು ಕೊಡಬೇಕು ಅಂತ ಆ ಕಾಲದಲ್ಲಿ 93 ಇಸಿಯಲ್ಲಿ ಶಾಲೆಯ ಕಮಿಟಿ ಹೆಸರು ಹತ್ರ ಕೇಳಿ 1,000 ರೂಪಾಯಿ ಚೆಕ್ ಬಂದು ಜೋಬಲ್ಲಿ ಇಟ್ಕೊಳ್ಳಿ ಅಂತ ನನ್ನ ಹತ್ರ ಕೊಟ್ಟು ಹೊರಗೆ ಬಂದು ಹೊರಗೆ ಬಂದು ಕಾರ್ನಲ್ಲಿ ಕೂತು ಎದುರು ಕಡೆ ಬಾಗಿಲು ತೆಗೆದೆ. ನಾನು ಇವ ಹಿಂದಿದ್ದಾನಂತ ಅವ್ರು ನೋಡ್ತಾರಾ, ಇಲ್ಲ ಈ ಹುಡುಗ ತರಂಗದಲ್ಲಿ ಕಾರ್ ಹತ್ರಿಗೆ ಮಕ್ಕಳಂದ್ರೆ ಪ್ರೀತಿ ತಂದು ಬಂದು ಮಾತಾಡ್ತಾರೆ. 6 ವರ್ಷದ ಹುಡುಗ ಇವ ಹೋಗಿ ಅಜ್ಜಯ್ಯ ನಾನು ಕೂತಿದ್ದೆ ಅಂತ ಅವ್ರು ತಲೆ ಹಿಡಿದು ಬಿಟ್ಟ ಕೂತು. ನನಗೆ ಶಾಕ್ ಆಯ್ತು, ಇದು ಬೈತಾರೆ, ಏ ಯಾರಪ್ಪ ನೀನು ಅಂತ ತೊಡೆ ಬಂದ್ಬಿಡ್ಸ್ಕೊಂಡು ಇವನನ್ನ ಯಾವ ಕಸಾಯಿ ಕಾರ್ಯ ಕಳಿಸ್ತಾ ಇದ್ದೀನಿ ಕೇಳಿದ್ರು. ಅದೃಷ್ಟ ವಶ ಅವನ ಅದೇ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಓದಿ. ನಾನೇನಾದ್ರೂ ಕಸಾಯಿ ಕಾರ್ಯ ಕಳಿಸುತ್ತಿದ್ರೆ ನಾನು ಬಯಸ್ಕೊಳ್ಬೇಕಿತ್ತು ಅವ್ರು. ಯಾವ ಮುಖದಾಕ್ಷಿಣ್ಯದಲ್ಲಿ ಇಲ್ಲ ಯಾವ ಕಸಾಯಿ ಕಾರ್ಯ ಹೋಗ್ತಾ ಇಲ್ಲ ಅವನ. ನೀವೀಗ ಯಾವ ಶಾಲೆಗೆ ಬರ್ತೀರಿ ಅಲ್ಲೇ ನಾಟಿ ಬಂದೇ ಕ್ಲಾಸ್ ಅಂತಾನೆ. ನಿಮ್ಮ ಓದುವ ಪುಸ್ತಕದಲ್ಲಿ ಇಡೀ ಓದಿ ಅದನ್ನ 8ನೇ ಕ್ಲಾಸ್ ಓದಿ ಕಲ್ತಿದ್ದಾನ ಅವನು ಅಂತ ಹೇಳಿ. ದಟ್ ಈಸ್ ಗುಡ್ ಅಂದ್ರು. ಇವತ್ತಿನ ಪೇರೆಂಟ್ಸ್ ದೇ ಆರ್ ನಾಟ್ ಎಟ್ ಆಲ್ ಪೇರೆಂಟ್ಸ್, ಇಂಗ್ಲಿಷ್ ಅಲ್ಲಿ ಇರ್ತವೆ, ದೇ ಆರ್ ನಾಟ್ ಎಟ್ ಆಲ್ ಪೇರೆಂಟ್ಸ್, ದೇ ಆರ್ ರಕ್ಕಸಾಸ್. ಅದೃಷ್ಟ ವಶಾತ್ ನಾನು ಹೇಳುದು ಅವ್ರು ಹೇಳಿದ 100 ಮೂರು ಇದೆ ಅವ್ರ ಮಗ. ಇವತ್ತು ಅದೇ ನನ್ನ ಮಗ ವಿದೇಶದಲ್ಲಿ ಒಂದು ಒಳ್ಳೆ ಉದ್ಯೋಗದಲ್ಲಿದ್ದಾನೆ, ಕನ್ನಡ ಮೀಡಿಯಂ SLC ಅವರಿಗೆ ಓದಿದ ಹುಡುಗ. ಹಾಗಾದ್ರೆ ಇಂಗ್ಲಿಷ್ ಮೀಡಿಯಂ ನಮ್ಮ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಅಗತ್ಯವಾ? ಇದು ಕಾರಣವಲ್ಲ ಅಂತಿದ್ದು ಅದು ಸತ್ಯ ಮಾತು. ಆದ್ರೆ ಅನಿವಾರ್ಯವಾಗಿ ನಾಳೆ ನಾನು 2 ಮಕ್ಕಳನ್ನು ಕನ್ನಡ ಮೀಡಿಯಂ ಓದಿಸ್ತೇನೆ ಈ ಕಾಲದಲ್ಲಿ, ಇನ್ನು ಮುಂದಿನ ಹಾಕಲು ಮಕ್ಕಳೇ ಮಾಡ್ತಾರೆ ಗೊತ್ತಿಲ್ಲ ವಿಷಯ ಹೇಳಿ. ಇದು ಒಂದು ಅನುಭವ. ಕೊನೆಗೆ ಸರ್ ನೀವು ಮರಳಿ ಮಂಡಿಗೆ ಕೋಳಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಒಂದು ಸತಿ ಕೇಳಿದೆ. ಇದು ಮತ್ತೊಂದು ಸತಿ ಆಗ ಹೇಳಿದ್ರು ಮರಳಿ ಮಂಡಿಗೆ ಕೋಳಿ ನಾನು ನೋಡಲಿಲ್ಲ ಅಂತ ಆವಾಗ ಹೇಳಿಲ್ಲ ಅವರು, ಇದು ಮುಂಚೆ ಕೇಳಿದ್ದು. ಕೊನೆಗೆ ಅವರತ್ತು ಮತ್ತೆ ಕೇಳಿದ್ದು. ಆವಾಗ ಅಲ್ಲಿ ಕಡಲ್ ಕೊರತೆ ಆತಾ ಇತ್ತು, ಆದ್ರಿಂದ ನಾವು ಅವರನ್ನು ಆಯ್ಕೆ ಮಾಡ್ಕೊಂಡು ನನ್ನ ಕಥೆಯಲ್ಲಿ ಕಡಲ್ ಕೊರತೆ ಬರುತ್ತೆ ಅಂತ ಒಂದು ಅನುಭವ ಆಯ್ತಾ. ನಂತರ ನಮ್ಮ ಪಾರಂಪಳ್ಳಿ ಸೇತುವೆ ಇದು ನಂತರ ಆತ ಕಿಡಿತ್ತು. ಏನಾಗಿದೆ ಅಂದರೆ ಪ್ರಾಮಾಣಿಕ ಇವತ್ತು ಹೇಳ್ತೇನೆ ಅದೇ ಸರ್ಕಾರ
ಅದನ್ನ ದೇವೇಗೌಡರು ಬಿಡಬಿಡಿ ಮಿನಿಸ್ಟರ್ ಆಗಿರುವಾಗ ರಾಮಕೃಷ್ಣ ಮುಖ್ಯಮಂತ್ರಿಯಾಗಿರುವಾಗ ದೇವೇಗೌಡರು ಬಂದು ಅದನ್ನ ನೋಡಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿದರು ಅಲ್ವಾ ಹಾಗೆ ಹೌದು ಅಲ್ವಾ ಕರೆಕ್ಟ್ ಆಗ ಅದು ಸರ್ಕಾರ ಕರ್ನಾಟಕ ಸರ್ಕಾರ ಬಿಡಬಿಡಿ ಹಾಕಿದ್ದು ಸ್ಯಾಂಕ್ಷನ್ ಆಯಿತು ಯಾವುದೋ ಕಾರಣಕ್ಕೆ ನೆನೆದು ನಿಂತು ಸ್ವಲ್ಪ ಕೆಲಸ ಆಗಿ ನಿಂತೋಯ್ತು ಮಂಜುನಾಥ ಪೈರಿದ್ದಾರೆ ಕೆಲಸ ಸಾಕ್ಷಿ ನಂತರ ಆ ಬಗ್ಗೆ ನಾವೇನ್ ಮಾಡಿತ್ತು ಅದು ಅರ್ಧಕ್ಕೆ ನಿಂತೋಯ್ತಲ್ಲ ಕೆಸಿ ಕುಂದಲ್ಲಿ ಭೇಟಿ ಆಯ್ತು ಅವರು ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು ಹಳೆಯ ಜಿಲ್ಲಾ ಪರಿಷತ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಪರಿಷತ್ ಅವರು ಅದನ್ನ ಏನ್ ಮಾಡಿದ್ರು ಅಂದ್ರೆ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿ ಇದ್ರೆ ಕೆಸಿ ಕುಂದಲ್ಲಿ ಬರುವುದಿಲ್ಲ ಜಿಲ್ಲಾ ಪರಿಷತ್ತಿಗೆ ಬರುವುದಿಲ್ಲ ಅವರು ಅದನ್ನ ಕೋಡಿ ಗ್ರಾಮದಲ್ಲಿ ಅಂತ ದಾಖಲೀಕರಣ ಮಾಡಿ ಆ ಸೇತುವನ್ನು ಅವ್ರು ಮುಂದುವರಿಸಿದ್ರು ಆದ್ರೆ ದುರದೃಷ್ಟವಶಾತ್ ಅವರು ಅಧಿಕಾರದಿಂದ ಕೆಳಗಿಳಿದ್ರು ಅದು ಮುಕ್ಕಾಲಂಶ ಆಗಿ ನಿಂತೋಯ್ತು ಈ ಸಂದರ್ಭದಲ್ಲಿ ಶಿವರಾಮ್ ಕಾರಂತ ಭೇಟಿಯಾಗಿದ್ರು ನಮ್ಮ ಮಂಜುನಾಥ ಬಂದಿದ್ದಾರೆ ನಾವು ಹೋಗಿ ಹೊಟ್ಟಿ ಹೋಗಿದ್ದೆ ಏನ್ ಮಾಡ್ಬೇಕಂತ ಯಾಕೆ ಅವ್ರು ಭೇಟಿಯಾದ್ವಿ ಅಂದ್ರೆ ಅದೇ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿಯವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಮುಖ್ಯಮಂತ್ರಿ ಆಗಿಲ್ಲ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಕಾರಂತರು ಅವರ ಗುರುಗಳ ಹೆಸರಿಗೆ 50,000 ರೂಪಾಯಿ ಕೊಟ್ಟು ಒಂದು ಗ್ರಂಥಾಲಯವನ್ನು ಕಟ್ಟಿದ್ದಾರೆ ಆ ಗ್ರಂಥಾಲಯ ಕಟ್ಟುವಾಗ ಒಂದು ಸಣ್ಣ ಅನುಭವ ಇದೆ ಅದು ಸ್ವಲ್ಪ ನೆನೆದು ನೀಬಿತ್ತು ಅವರು ಡಾಕ್ಟರ್ ಚಿತ್ತರಂಜನ್ ಶೆಟ್ಟಿ ಮುಖಾಂತರ ಹೇಳಿ ಕಳಿಸಿದ್ರು ಇದು ನಿಜವಂತಿದೆ ಇದಕ್ಕೊಂದು ಪತ್ರಿಕೆಗೆ ಯಾರು ನಾನು ಬರೆಯೋದು ಸರಿಯಾಗದು ನಾನು ಕೊಟ್ಟರು ಅಂತ ನಾನು ಬರೆಯೋದು ಸರಿಯಾಗಿಲ್ಲ ಯಾರು ನಿಂತಂದ್ರೆ ನಾವು ಹೀಗೆ ಹೇಳ್ತೇನೆ ಅಂತ ಹೇಳಿದ್ರು ನಾನು ಬಂದೆ ಕೊನೆ ಸ್ವಲ್ಪ ತೀಕ್ಷ್ಣ ಅದು ಹೋಯ್ತು ಅದ್ರ ಏನು ಹೇಳಿದ್ರು ಬಿಡಿ ಆ ಕಾಲ ಕಾಲವೇ ಕೂಡಲೇ ಅದು ಚುಕ್ಕಾಯ್ತು ಕೆಲಸ ಅದರ ಉದ್ಘಾಟನೆಗೆ ಮುಖ್ಯಮಂತ್ರಿ ಎಲ್ಲ ಕನ್ನಡ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು ಅವ್ರು ಬಂದಿದ್ರು ವೀರಪ್ಪ ಮೊಯ್ಲಿ ಆಗ ನಾವೆಲ್ಲ ಒಂದು ಪ್ಲಾನ್ ಮಾಡ್ತೀವಿ ಕಾರಂತರ ಹತ್ರ ಹೇಳಿದ್ರೆ ವೀರಪ್ಪ ಮೊಯ್ಲಿ ಅಂತ ಹೇಳಿದ್ರೆ ನಮ್ಮ ಸೇತುವೆ ಬೇಗ ಪೂರ್ತಿ ಆದೀತು ಅಂತ ಏನು ಸ್ವಲ್ಪ ಸೇತುವೆ ಸಿಮೆಂಟ್ ವರ್ಕ್ ಆಗಿದೆ ಆಮೇಲೆ ಮರದ ಸೇತುವೆಯಿಂದ ಕಲ್ಲೆಲ್ಲ ಹಾಕಿ ನಾವು ಸರ್ಕಸ್ ಮಾಡ್ಕೊಂಡು ಹೋಗ್ತಿತ್ತು ಹೊಳೆ ಮುಚ್ಚುವ ಜಾಗ ಈಗ ಆ ಕಾನ್ಸೆಪ್ಟ್ ಇಲ್ಲ ಸೇತುವೆ ರಚನೆ ಮಾಡುವಾಗ ಹೊಳೆ ಮುಚ್ಚುವ ಕಾನ್ಸೆಪ್ಟ್ ಇಲ್ಲ ಆಗ ಹೊಳೆ ಮುಚ್ಚಿ ಸಣ್ಣ ಸೇತುವೆ ಮಾಡಿದಾಗ ಕಾಲ ಈಗ ಅದು ಯಾವುದೋ ಸರ್ಕಲ್ ಯಾವುದೋ ಪರಿಸರವಾದಕ್ಕೋಸ್ಕರ ನಿಂತೋಗಿದೆ ನಾವು ಹೋಯ್ತು ಶಿವರಾಮ್ ಕಾರಂತ ನನಗೆ ಹೋಯ್ತು ವೀರಪ್ಪ ಮೊಯ್ಲಿ ಎರಡು ಸೊಚ್ಚೆ ಮಂಜುನಾಥ ಪೈದ್ರು ಇದ್ದಾರೆ ನಮ್ಮ ಜೊತೆಗೆ ಅದ್ರ ಜೊತೆಗೆ ನನಗೆ ಜಯಪ್ರಕಾಶ್ ಅವರಿಗೆ ಒಂದು ಲೆಟ್ರ್ ಬರ್ತಿದ್ದೆ ಅವಾಗ ಏನು ಅಲ್ಲ ಅಧಿಕಾರದಲ್ಲಿ ಇರಲಿಲ್ಲ ಒಂದು ಕಾಗದ ಹಾಕಿದ್ದಾರೆ ಈ ಸೇತುವೆ ಇಂಥ ಕಾರಣಕ್ಕೋಸ್ಕರ ನಿಂತೋಗಿದೆ ಪಕ್ಕ ಆಗೋ ಸಾಧ್ಯ ತೆಗಲಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ಆಗ ಫೋನ್ ಕಾರಣಲ್ಲ ಫೋನಲ್ಲೇ ಭಾರಿ ಅಪರೂಪ ಹೇಳಿದ್ರು ಎಲ್ಲ ಶಾಸಕರೆಲ್ಲ ನಮ್ಮ ಕಾಗದ ಹಾಕಿದ್ರು ಕಾಗದ ಇತ್ತು ನನ್ನ ಹತ್ರ ಇದ್ದಾಗ ಆದರೆ ಇನ್ನೊಬ್ರು ಯಾರು ಹೇಳಿದ್ರು ಆಗಿನ ಶಾಸಕರ ಹತ್ರ ಅವರು ಆಗ್ತದೆ ಅಂತ ಹೇಳಿದ್ರು ನಾನು ತಗೊಳ್ತೇವೆ ಅಂತ ಹೇಳಿದ್ರು ಅದೊಂದು ಕಾಗದ ಇತ್ತು ಇದನ್ನೆಲ್ಲ ತಕೊಂಡು ಕೊಡ್ತವ್ರು ಸ್ಕೂಲು ಕೂಡಲೇ ಎಷ್ಟು ಒಂದು ಒಂದು ಕಾಗದ ಮಾಡಲಿಕ್ಕೆ ಕಾರ್ ಅಂತ ಯಾವುದೊಂದು ನಾಲ್ಕು ಪಂಕ್ತಿ ಮುಂಜಾನೆ ರೂಪಾಯಿ ಇದ್ದಾರೆ ನಮ್ಮ ಜೊತೆಗೆ ಶ್ರೀ ರೂಪಾಯಿ ಇದ್ದಾರೆ ಎಲ್ಲ ಕೂತ್ಕೊಂಡು ಒಂದು ಗಂಟೆ ಅಲ್ಲ ಒಂದು ಗಂಟೆ ತಗೊಳ್ಳಿಲ್ಲ ಒಂದು ಗಂಟೆ ಒಂದು ಕಾಗದ ಮಾಡಲಿಕ್ಕೆ ಇವ್ರು ಈಗ ಹೇಳಿದ್ದಾರೆ ಇವ್ರು ಈಗ ಹೇಳಿದ್ದಾರೆ ಇದು ಆಗುದು ಯಾವಾಗ ಒಂದು ಕಾಗದ ಮಾಡಲಿಕ್ಕೆ ಒಂದು ಗಂಟೆ ತಗೊಂಡು ಮಾಡಿದ್ರು ಕೊನೆಗೆ ಅವರೇ ಮುಖಕ್ಕೆ ವೀರಪ್ಪ ಮೊಯ್ಲಿ ಅವರು ಕೊಟ್ಟರು ವೀರಪ್ಪ ಮೊಯ್ಲಿ ಅವರಿಗೆ ಕಾರ್ ಅಂತ ಅಂದ್ರೆ ಅದಾದ ಪ್ರೀತಿ ನಿಮ್ಗೆ ಗೊತ್ತಿದೆ ಅವರ ಓದುವಾಗ ಪುಸ್ತಕವನ್ನು ಅವರು ಮುಖ್ಯಮಂತ್ರಿಯಾಗಿರುವಾಗ ಅದನ್ನ ನಮಗೆ 7ನೇ ಕ್ಲಾಸ್ವರೆಗೆ ಇಂಪ್ಲಿಮೆಂಟ್ ಮಾಡಿದ್ರು ಅದು ಕಾರಣಾಂತರದಿಂದ ಬೇರೆ ರಾಜ್ಯಕ್ಕಿಂತ ನಿಂತೋಯ್ತು ಅದಕ್ಕೆ ಬೇರೆ 3 ವರ್ಷವೂ ಇತ್ತು ನನ್ನ ಮಗ ದೊಡ್ಡ ಮಗ ಅದೇ ಓದುವಾಗ ಪುಸ್ತಕವನ್ನೇ ಮನೆಯಲ್ಲಿ ಕೂತ್ಕೊಂಡು ಓದಿದ್ರು ಒಟ್ಟು ಒಳ್ಳೆಯ ಪುಸ್ತಕ ಅದು ಆದರೆ ಏನು ಕಾರಣಾಂತರದಿಂದ ಬೇರೆ ಇದು ಬಂತು ಅದು ಬಿಡಿ ಆದರೆ ಅವತ್ತು ವೀರಪ್ಪ ಮೊಯ್ಲಿ ಅವರು ಹೇಳಿದ್ರು ಸರಿ ವೀರಪ್ಪ ಮೊಯ್ಲಿ ಅವರು ಅದನ್ನ ತನ್ನ ಕೆಲಸ ಎಂಬ ರೀತಿಯಲ್ಲಿ ಆ ಸೇತುವೆ ಯಾವುದೋ ಅದು ಆಯ್ತು ಆ ಸೇತುವೆ ಅದು ಹೇಗಾಯ್ತು ನಮ್ಗೆ ಗೊತ್ತಿಲ್ಲ ತಾಂತ್ರಿಕದೊಳಗಿದೆ ಇದು ಆಗುದಿಲ್ಲ ಅಂತ ಜಯಪ್ರಕಾಶ್ ಅಂತ ಹೇಳಿದ್ರು ಯಾಕಂದ್ರೆ ಅಲ್ಲಿ ಅದು ನಾವು ಕೋಡಿ ಗ್ರಾಮದಲ್ಲಿ ಇದೆ ಅಂತಿದ್ರೆ ಪುರಸಭೆ ಹೇಳಿದ್ವಿ ಕೆಸಿ ಕುಂದ್ರ ನಮ್ಮ ಒಳ್ಳೆದಕ್ಕೆ ಮಾಡಿದ್ದರು ಆದ್ರೆ ಅವರ ಅಧಿಕಾರದಿಂದ ಹಿಡಿದು ಮುಂದುವರ್ಸ್ಲಿಕ್ಕಾಗಿಲ್ಲ ಇಂಥ ಅಂತ ಕಾರಂತರು ಇದೇ ತರ ಇನ್ನು ನೆನ್ಪುಕೊಂಡು ಒಂದು ವಿಧಾನ ಅನುಭವಿಸಲಿಲ್ಲ ನಮ್ದು ಪೂರ್ತಿ ನೆನಪಾಗುದಿಲ್ಲ ಹಾಗೆ ಒಂದು ಸಣ್ಣ ಸಣ್ಣದನ್ನು ಕೂಡ ಒಂದು ತನ್ನ ಒಂದು ಅಷ್ಟು ಒಂದು ಮೈಮೇಲೆ ಹಾಕೊಂಡು ಕೆಲಸ ಮಾಡ್ತಿದ್ರು ಸಣ್ಣ ವಿಷಯ ಕೂಡ ಹಾಗೆ ಇನ್ನು ಯಾವ್ದು ಇನ್ನೊಂದು ವಿಷಯ ಅಂದರೆ ನಮ್ಮ ನಾನು ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದು ಕೋಟೆ ಶಾಖೆ ಸಿಟ್ಟಿಗೆ ಅವ್ರನ್ನ ಕರೀಲಿಕ್ಕೆ ಹೋಯ್ತು ಒಂದು ಸಣ್ಣ ಅನುಭವ ಆಗಿನ ಮ್ಯಾನೇಜರ್ ನಾನು ಕ್ಲಿಕ್ಕಾಗ ಮ್ಯಾನೇಜರ್ ಕರ್ಕೊಂಡು ಹೋದೆ ಇಲ್ಲಿ ಹೋದಾಗ ಇಂಥ ದಿವಸ ಹೌದು ಆ ದಿವಸ ನಾನು ಮುಂದುಗಡೆ ಒಪ್ಪಿಕೊಂಡಿದ್ದೇನೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಅಲ್ಲಿಗೆ ಅದನ್ನು ಬಿಡ್ಬೋದಿತ್ತು ಅವರು ನಾವು ಹೋಯ್ತು ಆ 2-3 ದಿವಸದಲ್ಲಿ ಅವರಿಂದ ಒಂದು ಕಾರ್ಡು ನಾನು ದೋಷ ಬರಿ ನಾನು ತಪ್ಪು ತಿಳ್ಕೊಂಡೆ ಆ ದಿವಸ ನಿಮ್ಮ ನನ್ನ ಕಾರ್ಯಕ್ರಮ ಬೇರೆ ದಿವಸ ನೀವೇ ದಿವಸ ಅಲ್ಲ ನೀವು ಅಗತ್ಯ ಇದ್ರೆ ನನ್ನ ಕರಿಬಹುದು ಅಂತ ಪುನಃ ಕಾರ್ಡ್ ಹಾಕಿದ್ದಾರೆ 2 ಮಂದಿಗೆ ನನಗೆ ಗೊತ್ತಾಗಿದೆ ತಪ್ಪಾಗಿ ಕ್ಷಮೆ ಇರಲಿ ಅಂತ ಕ್ಷಮೆ ಕೇಳಿ ಕಾರ್ ಅಂತ ಕ್ಷಮೆ ಕೇಳೋ ಅವಶ್ಯಕತೆ ಏನಿತ್ತು ನಾವು ನಮ್ಮ ಮನೆಯಲ್ಲಿ ಬತ್ತು ಹೊಡೆದಿವು ಮತ್ತೆ ಪುನಃ ಐಡಿಯಾಪ್ಸಿಗೆಲ್ಲ ಹೇಳಿ
ಕಾರ್ ಹತ್ರ ಬರ್ತಾರೆ ಅಂತ. ಅಪ್ಪ ಎಂತ ಒಂದು ಅದೃಷ್ಟ ನಮ್ಗೆ. ಸಾಗರದಲ್ಲಿ ನಾನು ಸಣ್ಣ ಬಿಂದುವಾಗಿ ಅವ್ರನ್ನ ಗಮನಿಸಿದ್ದು. ಇದಿಷ್ಟು ಅನುಭವ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.